ಶಾಂತಿ ಮಂತ್ರಗಳು. ನಿತ್ಯ ಪಾರಾಯಣಕ್ಕಾಗಿ ದಶ ಶಾಂತಿ ಮಂತ್ರಗಳು. ಮಂತ್ರ ಪದಚ್ಛೇದ ಅನ್ವಯಾರ್ಥ ಮತ್ತು ವಿವರಣೆ. ಲೇಖಕರು ವೇದಾಂತರತ್ನ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾಜಿ ಸದ್ಗುರುಗಳು. ಅದರಲ್ಲಿ ಏಳನೇ ಶಾಂತಿ ಮಂತ್ರ ಮತ್ತು ಅದರ ಪದಚ್ಛೇದ ಅನ್ವಯಾರ್ಥ ನೋಡಿದ್ದೇವೆ ಬೆಳಿಗ್ಗೆ. ಈಗ ಅದರ ವಿವರಣೆಯನ್ನು ನೋಡಲಿಕ್ಕಿದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿರತೇ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಾಮವೇದಿಯ ಕೇನೋ ಉಪನಿಷತ್ತು ಹಾಗೆಯೇ ಛಾಂದೋಗ್ಯ ಉಪನಿಷತ್ತಿನ ಶಾಂತಿ ಮಂತ್ರ ಇದು. ವಿವರಣೆಯನ್ನು ನೋಡೋಣ. ಪದಚ್ಛೇದನ್ವಯಾರ್ಥ ನೋಡಿದ್ದೇವೆ. ಆತ್ಮಜ್ಞಾನವನ್ನು ಹೊಂದಬೇಕಾದರೆ ಸಾಧಕರಿಗೆ ದೈಹಿಕ ಐಂದ್ರಿಯಿಕ ಹಾಗೂ ಮಾನಸಿಕ ಆರೋಗ್ಯವು ಅವಶ್ಯಕವಾಗಿ ಬೇಕು, ಅವಶ್ಯವಾಗಿ ಬೇಕು. ದೈಹಿಕವಾದ ಇಂದ್ರಿಯಕ್ಕೆ ಸಂಬಂಧಪಟ್ಟ ಹಾಗೂ ಮಾನಸಿಕವಾದ ಆರೋಗ್ಯ ಯಾವುದು ಆತ್ಮಜ್ಞಾನ ಹೊಂದಬೇಕಾದರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆಗೆ ಶರೀರವು ಮುಖ್ಯವೂ ಆದ್ಯವೂ ಆಗಿರುತ್ತದೆ ಎಂದು ಕವಿಕುಲಗುರು ಕಾಳಿದಾಸನು ಹೇಳಿರ್ತಾನೆ. ಈ ಶಾಂತಿ ಮಂತ್ರದಲ್ಲಿ ಇಂದ್ರಿಯಗಳ ಆರೋಗ್ಯ ಪಟುತ್ವವನ್ನು ಮನಸ್ಸಿನ ಏಕಾಗ್ರತೆಯನ್ನು ಪ್ರಾರ್ಥಿಸಲಾಗಿದೆ. ನನ್ನ ವಾಗಿಂದ್ರಿಯ, ಪ್ರಾಣ, ಚಕ್ಷು, ಶ್ರೋತ್ರ ಮುಂತಾದ ಇಂದ್ರಿಯಗಳೆಲ್ಲವೂ ದೃಢವಾಗಿರಲಿ, ಆರೋಗ್ಯವಾಗಿರಲಿ, ಇಂದ್ರಿಯಗಳು ಬಲಿಷ್ಠವಾಗಿರಲಿ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರೆ ಮಾತ್ರವೇ ಈ ಔಪನಿಷದ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಬಲ್ಲೆನು. ಈ ಜಗತ್ತೆಲ್ಲವೂ ಪರಬ್ರಹ್ಮವೇ ಆಗಿರುತ್ತದೆ. ಪರಮಾತ್ಮನನ್ನು ಬಿಟ್ಟು ಏನೊಂದೂ ನಿಜವಾಗಿ ಇಲ್ಲವೇ ಇಲ್ಲ. ಇದಕ್ಕೆ ಸರ್ವಾತ್ಮಭಾವ ಎಂದು ಹೆಸರು. ಇಂಥ ಅದ್ವೈತ ಆತ್ಮಜ್ಞಾನವು ನನಗುಂಟಾಗಲಿ. ನಾನು ಪರಬ್ರಹ್ಮವನ್ನು ತಿರಸ್ಕರಿಸದಂತಾಗಲಿ. ಪರಬ್ರಹ್ಮವು ನನ್ನನ್ನೂ ತಿರಸ್ಕರಿಸುವುದು ಬೇಡ. ನಿತ್ಯ ಜೀವನದಲ್ಲಿ ಮಾನವರಿಗೆ ಅನಿಷ್ಟವಾದ ಫಲಗಳು ಬಂದೊದಗಿದಾಗ ಸಹಜವಾಗಿ ಮಾನವರು ಭಗವಂತನನ್ನು ನಿಂದಿಸುತ್ತಾರೆ, ಹಳಿಯುತ್ತಾರೆ, ತಿರಸ್ಕರಿಸುತ್ತಾರೆ. ಹೀಗಾಗೋದು ಬೇಡ. ನನ್ನ ಜೀವನದಲ್ಲಿ ಬಂದೊದಗುವ ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ರೋಗ ಆರೋಗ್ಯಗಳಿಗೂ ಭಗವಂತನಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಪುಣ್ಯದಿಂದ ಈ ಜನ್ಮದಲ್ಲಿ ಸುಖ ಶಾಂತಿಗಳು, ಪಾಪಾನುಷ್ಠಾನದಿಂದ ದುಃಖ ಅಶಾಂತಿಗಳು ಉಂಟಾಗ್ತವೆ. ಈ ದ್ವಂದ್ವಗಳಿಗೆಲ್ಲ ಪರಮಾತ್ಮನನ್ನು ನಿಮಿತ್ತ ಮಾಡಿಕೊಂಡು ಆ ಭಗವಂತನನ್ನು ನಾನು ತಿರಸ್ಕರಿಸದಂತಾಗಲಿ. ಸರ್ವಾಂತರ್ಯಾಮಿಯಾದ ಪರಬ್ರಹ್ಮವು ನನಗೂ ಪ್ರತ್ಯಗಾತ್ಮನಾಗಿರುವುದರಿಂದ ಆ ಪರಬ್ರಹ್ಮವು ನನ್ನನ್ನೂ ದೂರ ಮಾಡದಂತಾಗಲಿ. ನನಗೂ ಪರಮಾತ್ಮನಿಗೂ ಪರಸ್ಪರ ಏಕತ್ವ ಭಾವನೆ ಉಂಟಾಗಲಿ. ಬ್ರಹ್ಮಜ್ಞಾನಿಯು ಬ್ರಹ್ಮನಿಷ್ಠನಾಗಿದ್ದು ನಿತ್ಯಾನಂದ ಸ್ವರೂಪನೇ ಆಗಿರುತ್ತಾನಲ್ವೇ. ಬ್ರಹ್ಮನಿಷ್ಠನಾದ ಬ್ರಹ್ಮಜ್ಞಾನಿಗೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ ಮತ್ತು ಸಮಾಧಾನಗಳು ಸಹಜವಾಗಿರುತ್ತವೆ. ಈ ಗುಣಗಳೆಲ್ಲವೂ ನನಗೂ ಸಹಜವಾಗಲಿ. ಅಮಾನಿತ್ವಾದಿಗಳು, ಚಿತ್ತಶುದ್ಧಿ ಮುಂತಾದವುಗಳು, ವಿವೇಕ, ವೈರಾಗ್ಯ, ಮೋಕ್ಷತ್ವ ಸಾಧನಗಳು ನನ್ನಲ್ಲಿ ಚೆನ್ನಾಗಿ ನೆಲೆಗೊಳ್ಳಲಿ. ಈ ಅಧ್ಯಾತ್ಮ ಸಾಧನಗಳೆಲ್ಲವೂ ಆತ್ಮಜ್ಞಾನ ಪ್ರಾಪ್ತಿಗೆ ಸಹಕಾರಿಗಳಾಗಿರುತ್ತವೆ. ಆದ್ದರಿಂದ ಸಕಲ ಆಧ್ಯಾತ್ಮಿಕ ಸಾಧನಗಳು ನನ್ನಲ್ಲಿ ನೆಲೆಗೊಳ್ಳಲಿ ಎಂದು ಶಿಷ್ಯನು ಈ ಶಾಂತಿ ಮಂತ್ರದಲ್ಲಿ ಪರಮಾತ್ಮನನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಮುಂದಿನದು ಎಂಟನೆಯ ಶಾಂತಿ ಮಂತ್ರ. ಓಂ ಭದ್ರನ್ನೋ ಅಪಿ ವಾತ ಯಮನಃ. ಓಂ ಭದ್ರನ್ನೋ ಅಪಿ ವಾತ ಯಮನಃ. ಓಂ ಶಾಂತಿ ಶಾಂತಿ ಶಾಂತಿ. ಋಗ್ವೇದೀಯ ಐತರೇಯ ಉಪನಿಷತ್ನ ಮಂತ್ರ ಇದು, ಶಾಂತಿ ಮಂತ್ರ. ಪದಚ್ಛೇದ ಭದ್ರಂ ನಃ ಅಪಿ ವಾತಯ ಮನಃ. ಅನ್ವಯಾರ್ಥ ನಃ ನಮ್ಮಗಳ, ಅಸ್ಮಾಕಂ ನಃ ಅಂದರೆ ಅಸ್ಮದ್ ಶಬ್ದ ದಕಾರ ಅಂತ ತ್ರಿಲಿಂಗ ಶಬ್ದ, ಅಸ್ಮದ್ ಶಬ್ದ ಸರ್ವನಾಮ ಶಬ್ದ. ಅದರಲ್ಲಿ ಅಹಂ ಆವಾಂ ವಯಂ ಮಾಂ ಮಾ ಆವಾಂ ನೌ ಅಸ್ಮಾನ್ ನಃ ಮಯ ಆವಾಭ್ಯಾಂ ಅಸ್ಮಾಭಿಃ ಮಹ್ಯಂ ಮೇ ಆವಾಭ್ಯಾಂ ನೌ ಅಸ್ಮಭ್ಯಂ ನಃ.
ಮತ್ ಆವಾಭ್ಯಾಂ ಅಸ್ಮತ್ ಮಮ ಮೇ ಆವಯೋ ನೌ ಅಸ್ಮಾಕಂ ನಃ ಆ ಷಷ್ಠಿ ವಿಭಕ್ತಿ ಬಹುವಚನ ರೂಪ ಇದು. ಅಸ್ಮಾಕಂ ನಃ ನಮ್ಮಗಳ, ನಮ್ಮ ಮನಃ ಅದರಲ್ಲಿ ಸಪ್ತಮಿ ವಿಭಕ್ತಿ ಮಯಿ ಆವಯೋ ಅಸ್ಮಾಸು ಅಂತೇಳಿ ಬರ್ತದೆ. ನಃ ನಮ್ಮಗಳ, ಮನಃ ಮನಸ್ಸನ್ನು, ಮನಃ ಎನ್ನುವಂಥದ್ದು ಸಕಾರಾಂತ ನಪುಂಸಕಲಿಂಗ ಶಬ್ದ, ಮನಸ್ ಶಬ್ದ. ಅದರಲ್ಲಿ ಮನಃ ಮನಸಿ ಮನಾಂಸಿ, ಹೇ ಮನಃ ಹೇ ಮನಸಿ ಹೇ ಮನಾಂಸಿ, ಮನಃ ಮನಸಿ ಮನಾಂಸಿ, ಮನಸ ಮನೋಭ್ಯಾಂ ಮನೋಭಿ, ಮನಸೇ ಮನೋಭ್ಯಾಂ ಮನೋಭ್ಯ, ಮನಸ ಮನೋಭ್ಯಾಂ ಮನೋಭ್ಯ, ಮನಸ ಮನಸೋ ಮನಸಾಂ, ಮನಸಿ ಮನಸೋ ಮನಸ್ಸು ಅಂತ ನಡೀತದೆ ಶಬ್ದ. ಹೀಗೆ ಮನಃ ಮನಸ್ಸನ್ನು ಅಂತೇಳಿ ಅರ್ಥ ಇಲ್ಲಿ. ಮನಃ ಮನಸಿ ಮನಾಂಸಿ, ಮನಃ ಮನಸಿ ಮನಾಂಸಿ, ಪ್ರಥಮ ದ್ವಿತೀಯ ಎರಡು ಒಂದೇ ರೀತಿ. ಇಲ್ಲಿ ನಾವು ಸಂದರ್ಭಕ್ಕೆ ಸರಿಯಾಗಿ ನೋಡಬೇಕು ಅದನ್ನು. ನಃ ನಮ್ಮಗಳ ಅಸ್ಮಾಕಂ, ಮನಃ ಮನಸ್ಸನ್ನು ಭದ್ರಂ ಮಂಗಳಕರವನ್ನಾಗಿ ಅಪಿವಾತಯ ಪರಿವರ್ತಿಸು. ವಿವರಣೆ: ಎಲೈ ಪರಮಾತ್ಮನೇ, ನಮ್ಮಗಳ ಮನಸ್ಸನ್ನು ಮಂಗಳಮಯವನ್ನಾಗಿ ಮಾಡು. ಮನಸ್ಸೆಂದರೆ ಚಂಚಲ, ಬಲವತ್, ದೃಢ ಹಾಗೂ ಬಹಿರ್ಮುಖವಾಗಿದ್ದುಕೊಂಡು ಸದಾ ಅನಾತ್ಮ ವಿಷಯಗಳನ್ನೇ ಚಿಂತಿಸುತ್ತಾ ಅಮಂಗಳವಾಗಿರುತ್ತದೆ. ಚಂಚಲವಾದ ಮನಸ್ಸಿನಿಂದ ಉಪನಿಷತ್ತುಗಳ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಎಲೈ ಭಗವಂತನೇ, ನಮ್ಮಗಳ ಮನಸ್ಸು ಸದಾ ಶಾಂತವಾಗಿರುವಂತೆ, ಸದಾ ತೃಪ್ತವಾಗಿರುವಂತೆ, ಸದಾ ಆತ್ಮನಲ್ಲಿಯೇ ಸ್ಥಿರವಾಗಿರುವಂತೆ ಮಾಡು ಎಂದು ಈ ಶಾಂತಿ ಮಂತ್ರದಲ್ಲಿ ಪ್ರಾರ್ಥಿಸಲಾಗಿದೆ. ಮನಸ್ಸಿನಿಂದಲೇ ಸ್ವರ್ಗ, ಮನಸ್ಸಿನಿಂದಲೇ ನರಕ, ಮನಸ್ಸಿನಿಂದಲೇ ಬಂಧ, ಮನಸ್ಸಿನಿಂದಲೇ ಮುಕ್ತಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ ಬಂಧಾಯ ವಿಷಯ ಸಂಗಿ ಮುಕ್ತಿಯೈ ನಿರ್ವಿಷಯಂ ಮನಃ. ಅಶುದ್ಧವಾದ ವಿಷಯ ಕಲುಷಿತವಾದ ಮನಸ್ಸಿನಿಂದ ಯಾವಾಗಲೂ ಬಂಧವೇ, ಆದರೆ ಶುದ್ಧವಾದ ಮಂಗಳವಾದ ಮನಸ್ಸಿನಿಂದ ಮುಕ್ತಿಯು ದೊರಕುತ್ತದೆ. ಆದ್ದರಿಂದ ನಮ್ಮಗಳ ಮನಸ್ಸನ್ನು ಅಂತರ್ಮುಖಿಯಾಗುವಂತೆ ಮಾಡು, ಮಂಗಳಕರವಾಗುವಂತೆ ಮಾಡು ಎಂದು ಇಲ್ಲಿ ಪ್ರಾರ್ಥಿಸಲಾಗಿದೆ. ಮನಸ್ಸು ಶುದ್ಧವಾಗಿದ್ದರೆ ಮುಕ್ತಿಯು ದೊರಕಿದಂತೆಯೇ ಅಲ್ವೇ? ಈಶ್ವರಾನುಗ್ರಹದಿಂದಲೇ ಮಾನವರಿಗೆ ಮನಃಶಕ್ತಿಯು, ಮನನ ಸಾಮರ್ಥ್ಯವು ಲಭಿಸಿದೆ. ಆದರೆ ಈ ಮನಸ್ಸು ವಿಷಯಾಭಿಮುಖವಾಗಿಯೇ ಇರುವುದರಿಂದ ಅಂತರಾತ್ಮನನ್ನು ನೋಡಲು ಆಗ್ತಾ ಇಲ್ಲ. ಇಂಥ ಮನಸ್ಸು ಅಂತರ್ಮುಖವಾಗಬೇಕಾದರೂ ಭಗವಂತನ ಕೃಪೆಯೇ ಬೇಕು ಹಾಗೂ ಸದ್ಗುರುಗಳ ಅನುಗ್ರಹವೂ ಬೇಕು. ಅದನ್ನು ಈ ಶಾಂತಿ ಮಂತ್ರದಲ್ಲಿ ಪ್ರಾರ್ಥಿಸಲಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ ಹರೇ ಕೃಷ್ಣ ಸದ್ಗುರು ಚರಣಾರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್. ಸಜ್ಜನಾಃ ಸಂತು ನಿರ್ಭಯಾಃ.